ಲೋಕಸಭೆ ಕಲಾಪ ಇಂದು ಪ್ರಶ್ನೋತ್ತರ ಕಲಾಪದೊಂದಿಗೆ ಆರಂಭವಾಯಿತು. ಆರಂಭದಲ್ಲೇ ವಿರೋಧ ಪಕ್ಷಗಳು ಮಣಿಪುರ ವಿಚಾರವಾಗಿ ಗದ್ದಲವೆಬ್ಬಿಸಿ ಘೋಷಣೆ ಕೂಗಿದವು. ಸಭಾಧ್ಯಕ್ಷ ಓಂ ಬಿರ್ಲಾ ಅವರ ಅನುಪಸ್ಥಿತಿಯಲ್ಲಿ ರಾಜೇಂದ್ರ ಅಗರ್ವಾಲ್ ಅವರು ಪೀಠದಲ್ಲಿ ಆಸೀನರಾಗಿದ್ದರು. ಇದನ್ನು ಪ್ರತಿಪಕ್ಷಗಳು ವಿರೋಧಿಸಿ ಸಭಾಧ್ಯಕ್ಷರು ಪೀಠದಲ್ಲಿರಬೇಕೆಂದು ಒತ್ತಾಯಿಸಿದವು. ಈ ವೇಳೆ ರಾಜೇಂದ್ರ ಅಗರ್ವಾಲ್ ಸುಗಮ ಕಲಾಪಕ್ಕೆ ಮನವಿ ಮಾಡಿದರು. ಪ್ರತಿಪಕ್ಷ ಸದಸ್ಯರು ಘೋಷಣೆ ಮುಂದುವರೆಸಿದರು. ಘೋಷಣಾ ಪತ್ರಗಳನ್ನು ಹಿಡಿದು ಪ್ರತಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಗದ್ದಲ ನಡೆಸಿದರು. ಇದರಿಂದಾಗಿ ಸದನವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಮಧ್ಯಾಹ್ನ 2 ಗಂಟೆಗೆ ಕಲಾಪ ಆರಂಭಗೊಂಡ ಬಳಿಕ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ 2023 ಅನ್ನು ಸಂವಹನ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರಾದ ಅಶ್ವಿನಿ ವೈಷ್ಣವ್ ಮಂಡಿಸಿದರು. ಇದು ಜನರಲ್ ಬಿಲ್ ಆಗಿದ್ದು ಮನಿ ಬಿಲ್ ಅಲ್ಲ ಎಂದು ಸಚಿವರು ವಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸಿ ಈ ಬಗ್ಗೆ ಸಮಗ್ರ ಚರ್ಚೆ ನಡೆಸಲಾಗುತ್ತದೆ ಎಂದರು. ಫಾರ್ಮಸಿ ತಿದ್ದುಪಡಿ ಮಸೂದೆ 2023 ಅನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಡಾಕ್ಟರ್ ಭಾರತಿ ಪ್ರವೀಣ್ ಪವಾರ್ ಅಂಗೀಕಾರಕ್ಕಾಗಿ ಪರಿಚಯಿಸಿದರು. ಪ್ರಶ್ನೆ ಕಿ ವಿಧೇಯಕ ಪ್ರಸ್ತಾಪಿತ ಅನುಮತಿ ಪ್ರದಾನ ಕೀ ಜಾಯೆ ಜೋ ಸದಸ್ಯ ಪಕ್ಷ ಮೇ ವೋ ಹಾಂ ಕಹೆ ಜೋ ಸದಸ್ಯ ವಿರೋಧ ಮೇ ವೋ ನಾ ಕಹೆ ಮೇರೆ ವಿಚಾರ ಮೇ ನಿರ್ಣಯ ಹಾಂ ವಾಲೋ ಕೆ ಪಕ್ಷ ಮೇ ಹುವಾ ಹಾಂ ವಾಲೋ ಕೆ ಪಕ್ಷ ಮೇ ಹುವಾ ಮಾನ್ಯ ಮಂತ್ರಿ ಜಿ ವಿಧೇಯಕ ಪ್ರಸ್ತಾಪಿತ ಕರೇ ಸರ್ ಐ ಇಂಟ್ರೊಡ್ಯೂಸ್ ದ ಬಿಲ್. ಸಂವಿಧಾನ ಬಳಿಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶದ ಸರ್ಕಾರ ತಿದ್ದುಪಡಿ ಮಸೂದೆ 2023 ಪರಿಗಣನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಿದರು. ದೆಹಲಿ ರಾಷ್ಟ್ರ ರಾಜಧಾನಿ ಕ್ಷೇತ್ರವಾಗಿದ್ದು ಮಸೂದೆ ಪ್ರಕಾರ ದೆಹಲಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನು ರಚಿಸುವ ಅಧಿಕಾರ ಸಂಸತ್ತಿಗಿರುತ್ತದೆ ಎಂದರು. ಮಸೂದೆ ವಿರೋಧಿಸಿದ ಪ್ರತಿಪಕ್ಷಗಳಿಗೆ ಉತ್ತರಿಸಿದ ಅಮಿತ್ ಶಾ, ನೀವು ದೆಹಲಿಯ ಬಗ್ಗೆ ಯೋಚಿಸಿ, ಮೈತ್ರಿಯ ಬಗ್ಗೆಯಲ್ಲ, ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಲಿದ್ದಾರೆ ಎಂದರು. ವಿಪಕ್ಷ ಕಾ ಮೂಡ್ ಸುನ್ನೆ ಕಾ ನಹೀಂ ಥೆ ಆಜ್ ಕುಚ್ ಅಚ್ಚಾ ಅಭಿ ಮೂಡ್ ದಿಖ್ತಾ ಹೈ ತೊ ಮಾನ್ಯವರ್ ಜಬ್ ತಕ್ ಕಾಂಪಿಟೆನ್ಸಿ ಕಾ ಸವಾಲ್ ಹೈ ಪ್ಲೀಜ್ ಮಾನ್ಯ ಮಾನ್ಯವರ್ ಜಹಾಂ ತಕ್ ಕಾಂಪಿಟೆನ್ಸಿ ಕಾ ಸವಾಲ್ ಹೈ ಪೂರ್ಣ ಬಹುಮತ ಸೇ ನರೇಂದ್ರ ಮೋದಿ ಪ್ರಧಾನಿ. ಈ ವೇಳೆ ಎದ್ದು ನಿಂತ ಕಾಂಗ್ರೆಸ್ನ ಅಧೀರ್ ರಂಜನ್ ಚೌಧರಿ 1900 इसलिए ये अलायंस के कारण जनता के हितों की बलि मत चढ़ाइए, जनता सब देख रही है. अलायंस करकर आप अगर ऐसा सोचते हो, अलायंस करकर आप अगर ऐसा सोचते हो कि जनता का विश्वास हासिल कर दिया जाएगा, जनता का विश्वास आपको मिला था, मगर जिस तरह से 10 साल यूपीए ने शासन चलाया, 12 लाख करोड़ के गपले घोटाले करे, इसलिए आज वहां बैठे. ಈ ವೇಳೆ ಎದ್ದು ನಿಂತ ಕಾಂಗ್ರೆಸ್ನ ಅಧೀರ್ ರಂಜನ್ ಚೌಧರಿ 1991 ಜಾರಿಗೆ ಬಂದ ಈ ಮಸೂದೆಯನ್ನು ತಿದ್ದುಪಡಿ ಮಾಡಿ ಜಾರಿಗೆ ತರುವ ಅವಶ್ಯಕತೆ ಏನಿದೆ ಎಂದು ಪ್ರಶ್ನಿಸಿದರು. ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಟ್ ಕನ್ಫರ್ಡ್ ಆನ್ ದ ಅಸೆಂಬ್ಲಿ ದಿ ಪವರ್ ಟು ಲೆಜಿಸ್ಲೇಟ್ ಆನ್ ಆಲ್ ಮ್ಯಾಟರ್ಸ್ ಇನ್ ದಿ ಸ್ಟೇಟ್ ಲಿಸ್ಟ್ ಆಸ್ ವೆಲ್ ಆಸ್ ದ ಕನ್ಕರೆಂಟ್ ಲಿಸ್ಟ್ ಎಕ್ಸೆಪ್ಟ್ ಲ್ಯಾಂಡ್ ಪೊಲೀಸ್ ಅಂಡ್ ಪಬ್ಲಿಕ್ ಆರ್ಡರ್.